ಕಲಿಯುಗದಲ್ಲಿ ಕೃಷ್ಣನಾಮ ಅತ್ಯಂತ ಮುಖ್ಯವಾದದ್ದು. ಕೃಷ್ಣ ಅನ್ನುವ ಶಬ್ದವೇ ನೂರಾರು ಬಗೆಯ ನಮ್ಮ ಕ್ಲೇಶಗಳನ್ನು ಕಳೆಯುವ ಅರ್ಥವನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿದೆ. ಅದರ ಜೊತೆಗೆ ಇಡೀ ಕಥೆಯ ಸಾರವೇ ಕೃಷ್ಣ. ಮಹಾಭಾರತದಲ್ಲಿ ಆರಂಭದಲ್ಲಿ ಹೇಳುವಾಗ, ಮಹಾಭಾರತ ಯಾಕೆ ಹೇಳಿದ್ದು ಅಂತ ಹೇಳುವಾಗ, ಕೃಷ್ಣ ಮಹಾತ್ಮ್ಯ ಉತ್ತಮಂ, ಯಾಕಂದರೆ ಇಡೀ ಇದು ಕೃಷ್ಣ ಮಹಿಮೆಯನ್ನು ಹೇಳಲಿಕ್ಕೋಸ್ಕರ ಇರುವುದು. ಭಾಗವತವಾಗಲಿ, ಮಹಾಭಾರತವಾಗಲಿ, ಹರಿವಂಶವಾಗಲಿ, ಭವಿಷ್ಯ ಪುರಾಣವಾಗಲಿ ಅಥವಾ ವಿಷ್ಣು ಪುರಾಣವಾಗಲಿ, ಎಲ್ಲವೂ ವಿಷ್ಣುಮಯ, ಕೃಷ್ಣಮಯ. ಯಾಕೆಂದರೆ ಕೃಷ್ಣ ಆಕರ್ಷಿಸುತ್ತಾನೆ. ಗೋಪಿಕೆಯರ ಮನಸ್ಸನ್ನು ಆಕರ್ಷಿಸಿದ, ದುಷ್ಟರ ಪ್ರಾಣವನ್ನು ಆಕರ್ಷಿಸಿದ, ಸಜ್ಜನರ ಹೃದಯವನ್ನು ಆಕರ್ಷಿಸಿದ. ಅವನ ಆಕರ್ಷಣೆಯಿಂದಾಗಿ ಇಡೀ ಮಹಾಭಾರತ ನಡೆಯಿತು. ಮಹಾಭಾರತ ಮೈನಸ್ ಕೃಷ್ಣ ಇಸ್ ಈಕ್ವಲ್ ಟು ಜೀರೋ. ಮಹಾಭಾರತಕ್ಕೆ ಕೃಷ್ಣ ಅನ್ನುವ ಪಾತ್ರ ಸೇರಿದರೆ ಮಾತ್ರ ಅದಕ್ಕೊಂದು ಸಾರ್ಥಕ್ಕೆ ಬರುತ್ತೆ. ಅದರಿಂದಾಗಿ ಕೃಷ್ಣ ಶಬ್ದ ಮಹಾಭಾರತದ ಇಡೀ ಕಥೆಯ ಮುಖ್ಯ ಸಾರಭೂತವಾದ ನಾಮ, ಮತ್ತು ಅದರ ಅಸ್ತಿತ್ವ ಇರುವುದೇ ಕೃಷ್ಣ ಶಬ್ದದಲ್ಲಿ. ಮತ್ತೆ ನೆನಪಿಸಿಕೊಂಡು ಹೇಳ್ತಾರೆ, ಕೃಷ್ಣೈರತಾ ಕೃಷ್ಣ ಮನುಸ್ಮರಂತಿ ತದ್ಭಾವಿತಸ್ತದ್ಗತ ಮಾನಸೈಶ್ಚ ಭಿನ್ನೇಪಿ ದೇಹೇ ಪ್ರವಿಶಂತಿ ಕೃಷ್ಣಂ ಹವಿರ್ಯತಾ ಮಂತ್ರ ಹುತಂ ಹುತಾಶೇ. ಕೃಷ್ಣೇರತಾ ಕೃಷ್ಣಂ ಅನುಸ್ಮರಂತಿ, ಕೃಷ್ಣನಲ್ಲಿ ಮನಸ್ಸಿಟ್ಟವರು ಕೃಷ್ಣನ ಗುಣಗಾನ. ಅದಕ್ಕೆ ಮಹಾಭಾರತವನ್ನು ಯಥಾಶಕ್ತಿ ನಾವು ಮತ್ತೆ ಮತ್ತೆ ಕೇಳಬೇಕು. ಭಾಗವತ ಮಹಾಭಾರತದ ಕಥೆಯ ಕೇಳುವಿಕೆಯಿಂದ ಕೃಷ್ಣನಲ್ಲಿ ಒಂದು ಅನನ್ಯವಾದ ಪ್ರೀತಿ ಹುಟ್ಟುತ್ತೆ. ಬೇರೆ ಎಲ್ಲ ಘಟನೆಗಳನ್ನು ನಾವು ಎಷ್ಟು ವಿಚಾರ ಮಾಡಿದ್ರು ಅದು ಕೊನೆಗೊಳ್ಳುವುದು ಕೃಷ್ಣನ ಲೀಲೆಯಲ್ಲಿ, ಕೃಷ್ಣನ ಮಹಾತ್ಮ್ಯದಲ್ಲಿ. ಅದರಿಂದಾಗಿ ಕೃಷ್ಣನಲ್ಲಿಯೇ ಮನಸ್ಸಿಟ್ಟವರು ಕೃಷ್ಣನನ್ನು ನಿರಂತರವಾಗಿ ಮತ್ತೆ ಮತ್ತೆ ತಮ್ಮ ಬದುಕಿನ ಘಟನೆಗೆ ಜೋಡಿಸಿಕೊಂಡು ನೆನಪಿಸ್ಕೊಳ್ತಾರೆ. ಓಹ್, ಕೃಷ್ಣ ಇದ್ದದ್ರಿಂದನೇ ಸರಿ ಹೋಯಿತು, ಕೃಷ್ಣ ಇದ್ದದ್ರಿಂದನೇ ಎಲ್ಲ ಚೆನ್ನಾಗಾಯಿತು ಅಂತ. ಕೃಷ್ಣಂ ಅನುಸ್ಮರಂತಿ, ಶಾಸ್ತ್ರದಲ್ಲಿ ಹೇಳಿದಂತೆ ಕೃಷ್ಣನನ್ನು ಚಿಂತಿಸ್ತಾರೆ. ಮಹಾಭಾರತ ಸರಿ ಓದಲಿಲ್ಲ ಅಂದರೆ ಕೃಷ್ಣನನ್ನು ನಮ್ಮ ಹಾಗೆಯೇ ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ಅಂತೆಲ್ಲ ಡೈಲಾಗ್ಗಳು ಶುರುವಾಗ್ತವೆ. ಕೃಷ್ಣ ಎಂಥದ, ನಮ್ಮ ಹಾಗೆಯೇ ಸುಮ್ಮನೆ ಅವನು ಏನು ಮಾಡಿರಲ್ಲ, ಜನ ಎಲ್ಲ ಹೈಪ್ ಕೊಟ್ಟು ಅವನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿರ್ತಾರೆ. ಎಲ್ಲ ಗೊತ್ತಿಲ್ವ ನಮಗೆ, ನಮ್ಮ ಮನೆಯ ಪಕ್ಕದಲ್ಲಿ ಇದ್ದವನನ್ನು ನಾನು ನೋಡಿಲ್ವಾ, ಈಗ ಅವನ ಮರೆ ಬಗ್ಗೆ ಎಂತ ಎಷ್ಟೆಲ್ಲ ದೊಡ್ಡ ದೊಡ್ಡ ವಿಷಯ ಹೇಳ್ತಾರೆ. ನಾ ಅವನು ಇವ್ರು ನೋಡಿದ ಎರಡು ದಿವಸ ಕಂಪೌಂಡಿಂದ ಆಚೆಗೆ ಹೋಗುವುದನ್ನು ಈಚೆಗೆ ಬರುವುದನ್ನು ನೋಡಿರ್ತಾರೆ ಅಷ್ಟೆ. ಆದರೆ ಹೇಳೋದು ಆಯಾತ ಮಲ್ಲ ಜನ ಅವರೇ ಸಾಧ್ಯ ಅಜ್ಜಿ, ಅವನು ಅಷ್ಟು ದೊಡ್ಡ ಜನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನು ನಾವು ನೋಡಿದ್ದೇವೆ ದಿನ ಅಂತ. ಅಂದರೆ ಅವನ ಸಾಧನೆಯನ್ನು ಅಲ್ಲಗಳೆಯುವುದರಲ್ಲಿ ನಾವು ನಿಸ್ಸೀಮರು ಅಂತ. ಅದರಲ್ಲಿ ನೋಡೇ ಇಲ್ಲದ ಕೃಷ್ಣನ ಬಗ್ಗೆ ಇನ್ನೆಷ್ಟು ನಾವು ಅಲ್ಲಗಳೆಯುವ ಸಾಮರ್ಥ್ಯ ಇದೆ. ಅದನ್ನು ಮಹಾಭಾರತ ಓದಿದರೆ ಇಂಥ ಅರೆಬರೆ ಚಿಂತನೆಗಳಿಂದ ಮೂಡಿದ ಅಬದ್ಧ ನೋಟಗಳೆಲ್ಲವೂ ಕೂಡ ಕ್ಷೀಣವಾಗುತ್ತೆ. ಆ ಕಾರಣಕ್ಕಾಗಿ ಅನುಸ್ಮರಂತಿ, ಶಾಸ್ತ್ರದಲ್ಲಿ ಗೀತೆಯಲ್ಲಿ ಭಾರತ ಕಥೆಯ ಭಾಗವತದ ಕಥೆಯ ಹಿನ್ನೆಲೆಯಲ್ಲಿ ನೋಡಿದರೆ ಅನುಸ್ಮರಂತಿ, ತುಂಬ ಆಶ್ಚರ್ಯಕರವಾಗುವಂತೆ ಅವನ ಘಟನೆಗಳನ್ನು ನಾವು ಅನುಭವಿಸ್ಲಿಕ್ಕಾಗತ್ತೆ. ತದ್ಭಾವಿತಸ್ತದ್ಗತ ಮಾನಸಾಶ್ಚ, ಎಲ್ಲವೂ ಏನೇ ಕಾವ್ಯ ಓದುವಾಗಲೂ ಅದು ಕೃಷ್ಣನ ಕಾವ್ಯವೇ ಆಗಬೇಕು, ಕೃಷ್ಣನ ಗೀತೆಯೇ ಆಗಬೇಕು, ಕೃಷ್ಣನ ವಿಷಯದಲ್ಲೇ ಚರ್ಚೆ ನಡೀಬೇಕು. ಚರ್ಚೆ ಆದರೂ ಅದೇ, ಪಾಠ ಆದರೂ ಅದೇ, ಪ್ರವಚನ ಆದರೂ ಅದೇ, ಹಾಡಾದರೂ ಅದೇ. ಕೃಷ್ಣ ಅವನಲ್ಲಿ ತದ್ಭಾವಿತಾಹ, ಎಲ್ಲ ರೀತಿಯಿಂದ ಭಾವನೆ ತಾಳುವುದಕ್ಕೂ, ಎಲ್ಲ ರೀತಿಯಿಂದಲೂ ನಮ್ಮ ಬದುಕಿನಲ್ಲಿ ಅನುಗ್ರಹ, ತಂದೆಯ ಮೂಲಕವೋ, ತಾಯಿಯ ಮೂಲಕವೋ, ಗುರುಗಳ ಮೂಲಕವೋ, ಅಥವಾ ಮಡದಿಯ ಮೂಲಕವೋ, ಅಥವಾ ಮಕ್ಕಳ ಮೂಲಕವೋ, ಅಥವಾ ಬಂಧುಗಳ ಮೂಲಕವೋ, ಏನೇ ಆದಾಗಲೂ ಅವನು ಕೃಷ್ಣನಿಂದ ಆಯಿತು. ಕೃಷ್ಣ ತದ್ಭಾವಿತಾಹ ತದ್ಗತ ಮಾನಸಾಶ್ಚ. ಇನ್ನು ಎಲ್ಲ ಯೋಚನೆಗಳು ಅವನ ಪರವಾಗಿ ತಲೆಯೊಳಗೆ ಇಳಿತಾ ಇರುತ್ತೆ. ಭಿನ್ನೇಪಿ ದೇಹೇ ಪ್ರವಿಶಂತಿ ಕೃಷ್ಣಂ, ಶರೀರದಿಂದ ಇಂಥ ಹೆಜ್ಜೆಗಳನ್ನಿಟ್ಟುಕೊಂಡು ಬದುಕಿದವ, ಶರೀರದಿಂದ ಬೇರೆ ಆದ ತಕ್ಷಣ ಅವನು ಕೃಷ್ಣಂ ಪ್ರವಿಶಂತಿ, ಅವನು
ದೇಹತ್ಯಾಗ ಮಾಡಿ ಹೊರಡುವಾಗಲೂ ಅವನು ಮನಸ್ಸಿನಲ್ಲಿ ದೃಢವಾಗಿ ಅಷ್ಟು ದಿವಸಗಳ ಕಾಲ ಕಾಡಿದ ಕೃಷ್ಣ ರೂಪದಿಂದಲೇ ಅವನು, ಯಾಕೆಂದರೆ ಕೊನೆಯ ಕಾಲದಲ್ಲಿ ಅಂತಕಾಲೇಪಿ ಮಾಮೇವ ತ್ಯಜತ್ಯಂತೆ ಕಳೇಬರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಇಲ್ಲಿ ತದ್ಭಾವ ಭಾವಿತ ಅನ್ನುವ ಶಬ್ದವನ್ನೇ ಕೃಷ್ಣ ಭಾವಿ ಅಂದರೆ ತದ್ಭಾವಿತಾಸ್ತದ್ಗತ ಮಾನಸಾಶ್ಚ ಅನ್ನುವ ಶಬ್ದದಿಂದ ನಿರೂಪಣೆ ಮಾಡಿದ್ದಾರೆ. ಅಂದರೆ ಎದ್ರೆ ನಿಂತರೆ ಕುಂತರೆ ಅವಂದೇ ಧ್ಯಾನ ಅಂತ ಯಾವ ಒಂದು ಜೀವನದ ಸಾರ್ಥಕ್ಯವನ್ನು ಕೃಷ್ಣನಲ್ಲಿ ಅವನು ಕಂಡು ಅದನ್ನು ಹೊಂದಿಸಿಕೊಂಡೇ ಯೋಚನೆ ಮಾಡ್ತಾನೋ, ಆದ್ರಿಂದಾಗಿ ಕೃಷ್ಣಂ ಪ್ರವಿಶಂತಿ ಕೃಷ್ಣನನ್ನೇ ಸೇರ್ತಾರೆ. ಹವಿರಿಯತಾ ಮಂತ್ರ ಹುತಂ ಹುತಾಶೇ, ಮಂತ್ರಪೂರ್ವಕವಾಗಿ ಮನಸ್ಸಿಟ್ಟು ಕೊಟ್ಟ ಆಹುತಿಯನ್ನು ಅಗ್ನಿ ಸ್ವೀಕರಿಸಿ ಆ ದೇವತೆಗಳಿಗೆ ಹೋಗಿ ಮುಟ್ಟಿಸುವ ಹಿನ್ನೆಲೆಯಲ್ಲಿ ಕೃಷ್ಣಂ ಹವಿಹಿಯತಾ ಮಂತ್ರ ಹುತಂ ಮಂತ್ರಪೂರ್ವಕವಾಗಿ ಉಚ್ಚಾರಣೆ ಮಾಡಿಕೊಟ್ಟದ್ದು ದೇವತೆಗಳಿಗೆ ದೇವರಿಗೆ ಹೇಗೆ ಪರಿಪೂರ್ಣವಾಗಿ ಸೇರುತ್ತೋ ಹಾಗೆ ಕೃಷ್ಣನನ್ನು ಅನುಸಂಧಾನ ಮಾಡಿದವನು ಕೃಷ್ಣನನ್ನೇ ಸೇರ್ತಾನೆ. ಪ್ರತಿ ಹೆಜ್ಜೆಯಲ್ಲೂ ಕೃಷ್ಣನ ಬದುಕಿಗೆ ತನ್ನನ್ನು ಹಚ್ಚಿಕೊಂಡೇ ಓಡಾಡಿದ್ದಾದ್ರಿಂದ ಅದರಿಂದ ಬಿಟ್ಟು ಅವನ ಬದುಕನ್ನು ತಾನು ಕಲ್ಪಿಸಿಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗುವುದಿಲ್ಲ. ಹವಿಹಿ ಯಥಾ, ಹೇಗೆ ಆಹುತಿ ಅಂತ ಅನ್ನೋದು ಪೂರ್ಣವಾಗಿ ಬೆಂಕಿಯಲ್ಲಿ ಸುಡುವುದು ಅಂತಂದರೆ ಸ್ವಲ್ಪ ಉಳಿಯಲ್ಲ, ಭಸ್ಮ ಉಳಿಯತ್ತೆ ಅಂದರೆ ಅದರ ಮಲ ಅದು ಬೇಡವಾದದ್ದು ಮಾತ್ರ ಉಳಿದು ಹೋಗುತ್ತೆ. ಉಳಿದಂತೆ ಅದರ ಪರಿಪೂರ್ಣವಾದ ಸಮರ್ಪಣೆ ಅಗ್ನಿಯ ಮೂಲಕ ಹೇಗೆ ಭಗವಂತನಿಗೆ ನಿವೇದನೆಗೊಳ್ಳುತ್ತೋ ಅಗ್ನಿಯಂತರ್ಗತ ಪರಶುರಾಮನಾಗಿ ಭಗವಂತ ಅದನ್ನು ಸರ್ವರೀತ್ಯ ಸ್ವೀಕರಿಸ್ತಾನೆ ಅನ್ನೋದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ತೇವೋ ಹಾಗೆ ಅವನು ಉಸಿರಾಡಿದ್ದು ಒಂದು ಆಹುತಿ, ಅವನು ನೋಡಿದ್ದು ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಅನ್ನುವ ಎಲ್ಲ ಥರದ ಕ್ರಿಯೆಗಳಲ್ಲೂ ಕೂಡ ಪರಮಾತ್ಮನನ್ನು ಹೊರತುಪಡಿಸಿದ ಘಟನೆ ಅವನ ಜೀವನದಲ್ಲಿ ಘಟಿಸುವುದಿಲ್ಲ. ಹಾಗಾಗಿ ಆಹುತಿ ಬೆಂಕಿಗೆ ಬಿದ್ದಾಗ ಎಲ್ಲವೂ ಸುಟ್ಟು ಪೂರ್ಣವಾಗಿ, ಯಾಕೆಂದರೆ ನೀರಿಗೆ ಹಾಕಿದರೆ ನೀರಲ್ಲಿ ಅದು ನಾಶ ಆಗುವುದಿಲ್ಲ, ಮೀನುಗಳು ತಿಂದರೆ ತಿಂದಿತು, ಮಣ್ಣಲ್ಲಿ ಹಾಕಿದರೆ ಕೊಳತು ಹೋಗುತ್ತೆ, ನೀರಲ್ಲಿ ಹಾಕಿದರೆ ಮುಳುಗು ಹೋಗುತ್ತೆ, ಎಲ್ಲೋ ಸ್ವಲ್ಪ ಭಾಗ ತಿಂದು ಹಾಕುತ್ತೆ. ಇನ್ನು ಆಕಾಶದಲ್ಲಿ ಗಾಳಿಯಲ್ಲಂತೂ ನಾವು ಆಹುತಿ ಕೊಡುವುದು ಅನ್ನೋದು ಅಸಾಧ್ಯವಾದ ಮಾತು. ಕೊಟ್ಟದ್ದನ್ನು ಹೆಚ್ಚು ಕಮ್ಮಿ ಎಲ್ಲವೂ ಕೂಡ ನಾಶ ಮಾಡಿ ತನ್ನ ಒಡಲಲ್ಲಿ ಅದನ್ನು ದಹಿಸುವಂಥದ್ದು ಅಗ್ನಿ. ಅದರಿಂದಾಗಿ ದೇವತೆಗಳಿಗೆ ಪರಮಾತ್ಮನಿಗೆ ಬಹಳ ಇಷ್ಟವಾದ ಪ್ರತೀಕ ಬೆಂಕಿ. ಅಗ್ನಿಮುಖಾಹ ವೈ ದೇವಾಹ, ಅಗ್ನಿಯನ್ನೇ ತಮ್ಮ ಬಾಯಿಯನ್ನಾಗಿ ದೇವತೆಗಳು ನೆಲೆಗೊಳಿಸಿದ್ದಾರೆ ಅನ್ನೋದನ್ನೇ ಉದಾಹರಣೆಯಾಗಿ ಕೊಟ್ಟು ಸರ್ವಾತ್ಮನ ಅದು ಪರಮಾತ್ಮನನ್ನು ಸೇರುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಈ ಮಾತನ್ನು ಉಲ್ಲೇಖ ಮಾಡಿದರು. ಹುತಾಶೇ ಹುತಂ ಅಶ್ನಾತೀತಿ ಹುತಾಶಃ, ಆಹುತಿ ಕೊಟ್ಟದ್ದೆಲ್ಲವನ್ನೂ ಸ್ವೀಕರಿಸುವವನು. ಆದರೆ ಅದು ಕೇವಲ ಸುಡ್ತಾನೆ ಅಂತ ಅನ್ನೋದ್ರಿಂದ ದೊಡ್ಡ ಸಂಗತಿ ಅಲ್ಲ, ಅಡ್ರೆಸ್ ಕರೆಕ್ಟ್ ಹಾಕಬೇಕು. ಮಂತ್ರ ಹುತಂ ಹುತಾಶೆ, ಸುಮ್ಮನೆ ಅಗ್ನಿಯಲ್ಲಿ ಹಾಕಿದರೆ ಅದರ ಪರಿಣಾಮವನ್ನು ನಾವು ನೋಡ್ಲಿಕ್ಕೆ ಕಷ್ಟ. ಮಂತ್ರ ಹುತ ಅಂತಂದರೆ ಆಯಾ ದೇವತಾ ಛಂದಸ್ಸು ಋಷಿ ಪ್ರತಿಪಾದ್ಯ ದೇವತೆಗಳನ್ನು ಪರಿಚಯ ಮಾಡಿಕೊಟ್ಟು ನಾವು ಆಹುತಿಯನ್ನು ಕೊಟ್ಟರೆ ಅದು ಆಯಾ ದೇವತೆಗಳ ಸಂಗತಿಗೆ ಸೇರುತ್ತೆ ಅನ್ನೋದರಿಂದಾಗಿ ಸಾರ್ಥಕ ಆಗುತ್ತೆ. ಹಾಗೆ ಪರಮಾತ್ಮನನ್ನು ಅಡ್ರೆಸ್ ಮಾಡಿ ಅವನ ಸ್ಮರಣೆಯನ್ನು ಮಾಡಿದರೆ, ಅಂದರೆ ಅಲ್ಲಿ ಅಡ್ರೆಸ್ ಮಾಡೋದು ಅಂದರೆ ಪ್ರಾಣಾಂತರ್ಗತನಾಗಿ ಪರಮಾತ್ಮನನ್ನು ನೆನಪಿಸಿಕೊಂಡು ಆಹುತಿಯನ್ನು ಸರಿಯಾಗಿ ಕೊಟ್ಟರೆ ಅದು ಅವನನ್ನು ಮುಟ್ಟುತ್ತೆ. ಹಾಗೆಯೇ ಕ್ರಿಯೆಯಲ್ಲೂ ಕೂಡ ಎಲ್ಲ ಕ್ರಿಯೆಗಳಿಗೂ ಕಾರಣನಾದ ಪ್ರಾಣನನ್ನು ಸ್ಮರಿಸಿ ಆಹುತಿಯನ್ನು ಸಮರ್ಪಣೆ ಮಾಡಿದ ಅಥವಾ ನಮ್ಮ ಕರ್ಮಗಳನ್ನು ನಿವೇದಿಸಿಕೊಂಡರೆ ಕೃಷ್ಣನು ಕೂಡ ಅದನ್ನು ಸರಿಯಾದ ಸಂಕೇತ ಸಿಕ್ಕಿತು ಅನ್ನುವ ಕಾರಣಕ್ಕಾಗಿ ಸ್ವೀಕರಿಸಿ ಅದರ ಪೂರ್ಣ ಫಲವನ್ನು ಒಬ್ಬ ಶುದ್ಧಾಂಗ ತತ್ವಜ್ಞಾನಿಗೆ ಅದರ ಭೋಗವನ್ನು ಅನುಭವಿಸಲಿಕ್ಕೆ ಶಕ್ತಿಯನ್ನು ನೀಡುತ್ತಾನೆ. ಭೋಗಿಸುವುದನ್ನು ಕೂಡ ಅವನಿಗೆ ಸಾಕಾರಗೊಳಿಸ್ತಾನೆ ಅಂತ ಒಟ್ಟು ಈ ಶ್ಲೋಕದ ಅಭಿಪ್ರಾಯ ನೋಡಿದ ಹಾಗಾಯಿತು.